ಹೊಸ ವರ್ಷ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಗೆಲ್ರಿಗೂ ಗೊತ್ತಿರೋ ಹಾಗೇನೆ ಕೊರೋನಾ ಬಂದು ಸುಮಾರು ಒಂದು ವರ್ಷ ಆಗಿತ್ತು ಬಂದಿದೆ ಆಗಲೇ. ಆದರೆ ಒಂದು ಸಂತೋಷದ ಸುದ್ದಿ ಏನು ಅಂದರೆ ಈಗ ಈ ಕೊರೋನಾ ವೈರಸ್ನ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ನು ಕಂಡುಹಿಡಿದಿದ್ದಾರೆ. ಇನ್ನೇನು ಕೆಲವು ದಿನದಲ್ಲಿ ವ್ಯಾಕ್ಸಿನ್ನು ಕೊಡೋ ಹಾಗೆ ಆಗ್ತದೆ. ಆದರೆ ನಾವೆಲ್ಲರೂ ಅದಕ್ಕೆ ತಕ್ಕಂತೆ ಸುರಕ್ಷಿತವಾಗೂ ಇರಬೇಕು, ಹಾಗೆ ಏನೇನು ಕ್ರಮಗಳು ಪಾಲನೆ ಮಾಡಬೇಕು ಅದನ್ನು ಮಾಡ್ಕೊಂಡು ಬರಲೇಬೇಕು. ಈ ವಿಷಯವಾಗಿನೇ ನಾನು ಇನ್ನೂ ಒಂದಿಷ್ಟು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು. ಈಗ ನಮಗೆ ಗೊತ್ತಿರೋ ಹಾಗೆ ಈ ಕೊರೋನಾ ವ್ಯಾಕ್ಸಿನ್ನು 14ನೇ ತಾರೀಕಿಂದ ಎಲ್ರಿಗೂ ಸಿಗೋ ಹಾಗೆ ಆಗ್ತಾ ಇದೆ. ಆದರೆ ಎಲ್ಲರಿಗೂ ಅಂದರೆ ಮೊದಲನೇದಾಗಿ ಡಾಕ್ಟರ್ಸು ನರ್ಸು ಮತ್ತು ಈ ಕೊರೋನಾಗೆ ಸಂಬಂಧಿಸಿದಂತೆ ತುಂಬ ಹತ್ತಿರದಿಂದ ಯಾರು ಕೆಲಸ ಮಾಡ್ತಾಯಿದ್ದಾರೋ ಅವರಿಗೆ ಸಿಗುತ್ತೆ. ಅವ್ರ ಕೊಟ್ಟ ನಂತರ 50 ವರ್ಷದಿಂದ ಮೇಲ್ಪಟ್ಟಿರುವ ಸಾಮಾನ್ಯ ಜನರಿಗೂ ಸಿಗೋ ಹಾಗೆ ಆಗುತ್ತೆ. ಅದಾದಮೇಲೆ ಬೇರೆಯವ್ರಿಗೂ ಕೊಡ್ತಾರೆ. ಆದರೆ ವ್ಯಾಕ್ಸಿನೇಷನ್ನು ಹಾಗೆ ಸಿಗೋದಿಲ್ಲ. ಸರ್ಕಾರ ಕೋವಿನ್ ಅಂತ ಒಂದು ಆ್ಯಪ್ನ ತಯಾರಿಸ್ತಾ ಇದ್ದಾರೆ. ಅದಿನ್ನೂ ತಯಾರಿಕೆಯ ಒಂದು ಕ್ರಮದಲ್ಲಿ ಇದೆ. ತಯಾರಿಸಿದ ನಂತರ ನಮಗೆ ಸರ್ಕಾರದಿಂದ ಮಾಹಿತಿ ಸಿಗುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ಮೇಲೇ ವ್ಯಾಕ್ಸಿನೇಷನ್ನು ನಮಗೆ ಸಿಗೋ ಹಾಗೆ ಆಗೋದು. ಈ ವ್ಯಾಕ್ಸಿನೇಷನ್ ಹೇಗೆ ತಗೊಳ್ಳೋದು ಅಂದರೆ ಎರಡು ವ್ಯಾಕ್ಸಿನೇಷನ್ ಕೊಡ್ತಾರೆ, ಎರಡು ಸಲ ಕೊಡ್ತಾರೆ. ಇದು ಮೊದಲನೇದಕ್ಕೂ ಎರಡನೇದಕ್ಕೂ ಸುಮಾರು 28 ದಿನಗಳ ಅಂತರ ಇರಬೇಕು. ಆದರೆ ಮೊದಲನೇ ವ್ಯಾಕ್ಸಿನ್ ತಗೊಳ್ತಿದ್ದ ಹಾಗೇನೆ ನಮಗೆ ರೋಗ ನಿರೋಧಕ ಶಕ್ತಿ ಬಂದ್ಬಿಡತ್ತೆ ಅಂತ ಇಲ್ಲ. ಎರಡನೇ ವ್ಯಾಕ್ಸಿನೇಷನ್ ತಗೊಂಡ ನಂತರ 2 ವಾರ ಆದಮೇಲೆ ನಮ್ಮ ದೇಹದಲ್ಲಿ ಕೊರೋನಾನ ವಿರೋಧ ಮಾಡೋ ಅಂಥ ಶಕ್ತಿಗಳು ಉತ್ಪತ್ತಿಯಾಗುತ್ತೆ. ಸೊ ಇದನ್ನ ಎಲ್ಲರಿಗೂ ಸಿಗೋ ಹಾಗೂ ಆಗತ್ತೆ ನಂತರ. ಇನ್ನೊಂದು ತುಂಬ ಮುಖ್ಯವಾಗಿರೋ ವಿಷಯ ನಾವೇನು ತಿಳ್ಕೊಬೇಕು ಅಂದರೆ ಮಕ್ಕಳಿಗೆ ಈ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಬೇರೆ ರೀತಿಯಾದ ವ್ಯಾಕ್ಸಿನೇಷನ್ನ ತಯಾರಿ ಮಾಡಬೇಕಾಗತ್ತೆ. ಅದರ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಿಗೋದು ಸುಮಾರು ಈ ವರ್ಷದ ಕೊನೆಯ ಅಷ್ಟಕ್ಕೇ ವ್ಯಾಕ್ಸಿನೇಷನ್ ಸಿಗೋ ಹಾಗೆ ಆಗುತ್ತೆ. ಅಲ್ಲಿವರೆಗೂ ನಾ ಏನು ಹೇಳ್ತೀನಿ ಅಂದರೆ ಏನೇನು ನಾವು ಸುರಕ್ಷಾ ಭದ್ರಾ ಕ್ರಮಗಳು ನಾವು ಇದುವರೆಗೂ ಪಾಲನೆ ಮಾಡ್ಕೊಂಡು ಬಂದಿದ್ದೀವೋ ಕೊರೋನಾ ಸಂಬಂಧಪಟ್ಟಂಗೆ ಅದನ್ನೇ ಮುಂದುವರ್ಸೋದು ಒಳ್ಳೆಯದು. ಕೊರೋನಾ ವೈರಸ್ದ ಪ್ರಭಾವ ಕಮ್ಮಿ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲೇ ಇರೋದು ಬೇಡ. ನಾವು ಆದಷ್ಟು ನಾವು ನಮ್ಮ ಹುಷಾರಲ್ಲೇ ಇದ್ದರೆ ಒಳ್ಳೆಯದು. ಈ ಇಷ್ಟು ಮಾತುಗಳನ್ನ ಹೇಳಿ ನಾನು ಈ ಒಂದು ವಿಷಯವಾಗಿ ನಂದು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.